ಜಿಎಸ್ಟಿ ದರ ಏರಿಕೆಗೆ ಬಿಜೆಪಿಗರು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆಡಳಿತ ನಡೆಸುವ ವೇಳೆ ದರ ಏರಿಕೆಯಾಗಿದೆ. ಮಾಜಿ ಸಚಿವ ಈಶ್ವರಪ್ಪ ಇದನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ನಡೆಸ್ತಾ ಇರುವಂತಹ ಸರ್ಕಾರಗಳು ಸ್ವತಂತ್ರ ಬಂದಾಗಿಂದ ಇಲ್ಲಿ ತನಕ ಕೂಡ ಅನೇಕ ಪಕ್ಷಗಳು ಆಡಳಿತ ನಡೆಸಿದೆ. ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಆಡಳಿತ ನಡೆಸ್ತಾ ಇರುವಂಥ ಸಂದರ್ಭಗಳಲ್ಲಿ ಸ್ವಾಭಾವಿಕವಾಗಿ ಆಯಾ ಪದ್ಧತಿಗಳ ಪ್ರಕಾರ ಜಿ ಎಸ್ ಟಿ ಇರ್ಬೋದು, ಬೆಲೆ ಏರಿಕೆಗಳ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ನಿಜಕ್ಕೂ ಕೂಡ ಸರ್ಕಾರ ಗಮನ ಹರಿಸ್ತಾ ಇರುತ್ತೆ. ಇಲ್ಲ ಅಂತಲ್ಲ, ಆಯಾ ತಕ್ಕಂತೆ ವಿಧಿ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಏರಿಸಲೇಬೇಕಾಗತ್ತೆ. ಕನೆಕ್ಷನ್ ಇಳಿಸು ಇದೆ, ಇಳಿಸಿರೋಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ನವರು ಅವರು ಅದನ್ನು ಒಪ್ಪಲ್ಲ. ಏರಿಸಿದಾಗ ಮಾತ್ರ ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಯಾವತ್ತೂ ಬೆಲೆ ಏರೇ ಇಲ್ವಾ? ಇವು ಅನೇಕ ಕಾಂಗ್ರೆಸ್ ನಾಯಕರುಗಳು ಇವತ್ತು ಈ ಸ್ಥಾನದಲ್ಲಿ ಬಂದಿರೋಲ್ಲ. ಬೆಲೆ ಏರಿಕೆಗಳು ಆದಂಥ ಸಂದರ್ಭದಲ್ಲಿ ಮೆರವಣಿಗೆ ಮಾಡಿ ಬಂದವರು ಸರ್ಕಾರದ ವಿರುದ್ಧ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಆಡಳಿತ ನಡೆಸ್ತಾ ಇರೋಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಇಳಿಕೆ ಇದು ಸ್ವಾಭಾವಿಕ. ಇದ್ರ ಬಗ್ಗೆ ಸುಮ್ಮನೆ ಟೀಕೆ ಮಾಡೋದು ಅರ್ಥ ಇಲ್ಲ. ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಬೇಕಾದ್ರೆ ದರವನ್ನ ಇಳಿಸ್ಕೊಳ್ಬಹುದು, ಅಂದ್ರೆ ಜಿಎಸ್ಟಿನ ಇಳಿಕೆ ಮಾಡ್ಕೊಳ್ಬಹುದು ಅಂತ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜಿಎಸ್ಟಿ ದರ ಏರಿಕೆ ಪ್ರತಿ ಬಾರಿ ಆಗುತ್ತೆ. ಆಡಳಿತ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಯಾವ ಸರ್ಕಾರ ಇರುತ್ತೆ ಆ ಸಂದರ್ಭದಲ್ಲಿ ಏರಿಕೆ ಆದಂತಹ ಸಂದರ್ಭದಲ್ಲಿ ಜಾಸ್ತಿ ಆಯ್ತು ಅನ್ನುವಂಥ ಮಾತುಗಳು ಕೂಡ ಕೇಳ್ಬರುತ್ತವೆ. ಯಾಕೆ ಕಾಂಗ್ರೆಸ್ ಅಲ್ಲಿ ಆಗಿಲ್ವಾ ಅಂತ ಈಶ್ವರಪ್ಪ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಮಾಜಿ ಸಚಿವ. ಇನ್ನೊಂದು ಕಡೆ ಇನ್ನು ಸಿಟಿ ರವಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೊರೆ ಅನ್ಸಿದ್ರೆ ಜಿಎಸ್ಟಿ ಕಡಿಮೆ ಮಾಡಬಹುದು, ಅದಕ್ಕೆ ಅವಕಾಶ ಇದೆ ಅಂತ ಕೂಡ ಅವರು ಹೇಳ್ತಾ ಇರುವಂತದ್ದು. ಚರ್ಚೆ ಮಾಡಿ ತಿದ್ದುಪಡಿ ಮಾಡುವಂತಹ ವಿಶ್ವಾಸ ಇದೆ ಅಂತ ಸಿಟಿ ರವಿ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಸಿಎಂ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ದರ ಇಳಿಕೆ ಮಾಡುವಂತಹ ಮಾತುಕತೆಯನ್ನು ನಾವು ಆಡ್ತೇವೆ, ಒಂದು ಕಡೆ ಕೂತು ನಾವು ಮಾತುಕತೆಯನ್ನು ಆಡಿ ಆ ನಂತರ ನಾವು ಏನಾಗುತ್ತೆ ಅನ್ನೋದು ತೀರ್ಮಾನವನ್ನು ಕೈಗೊಳ್ತೇವೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಎಸ್, ಏನು ಸುಕೇಶ್, ಪ್ರತಿ ಬಾರಿ ಏರಿಕೆ ಆದಂತಹ ಸಂದರ್ಭದಲ್ಲಿ ಭರವಸೆಯನ್ನ ಕೊಡ್ತಾರೆ, ಆದ್ರೆ ದರ ಇಳಿಕೆ ಆಗುವಂತಹ ಯಾವುದೇ ಭರವಸೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು. ರಮ್ಯಾ, ಪ್ರಮುಖವಾಗಿ ಈಗ ಜಿಎಸ್ಟಿಯಿಂದ ದರ ಹೆಚ್ಚಳದ ಬಿಸಿಯನ್ನ ತಗ್ಗಿಸುವ ಬಗ್ಗೆ ಮುಖ್ಯಮಂತ್ರಿಗಳು ಭರವಸೆಯನ್ನ ಕೊಟ್ಟಿರುವಂತದ್ದು. ಇವತ್ತು ವಿಧಾನಸೌಧದಲ್ಲಿ ರಾಷ್ಟ್ರಪತಿ ಚುನಾವಣೆ ಮತದಾನದ ನಂತರದ ಅವ್ರ ಪ್ರತಿಕ್ರಿಯೆ ಇರುವಂತದ್ದು. ಆ ಸಂದರ್ಭದಲ್ಲಿ ಅವ್ರು ಹೇಳಿರುವಂತದ್ದು, ಈಗ ಹಾಕಿರುವಂತ 5% ಜಿಎಸ್ಟಿ ಹೆಚ್ಚಳ ಏನಾಗುತ್ತೆ ಅದನ್ನ ಕ್ಲೈಮ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಕಂಪನಿಗಳಿಗೆ. ಹಾಗಾಗಿ ಇದನ್ನ ಮಾಡಿದ್ರೆ ಟ್ಯಾಕ್ಸ್ ಗ್ರಾಹಕರಿಗೆ ಹಾಕಬಾರದು ಅಥವಾ ಅವ್ರ ಮೇಲೆ ಒತ್ತಡ ಆಗಬಾರದು, ಹಾಗಾಗಿ ಅದನ್ನ ರಿಎಂಬರ್ಸ್ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಅವಕಾಶ ಇರೋದ್ರಿಂದ ಅದನ್ನ ಬಳಸ್ಕೊಳ್ಲಿಕ್ಕೆ ಸೂಚನೆಯನ್ನ ಕೊಡ್ತೀನಿ ಅನ್ನುವಂತ ಮಾತನ್ನ ಈಗ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು. ಈ ಸಂಬಂಧವಾಗಿ ಜಿಎಸ್ಟಿ ಕೌನ್ಸಿಲ್ ಕೂಡ ಮಾತಾಡ್ತೀವಿ. ದರ ಹೆಚ್ಚಳ ಮಾಡಿದ್ರೆ ಅದರ ಮಾಡುವ ಅವಶ್ಯಕತೆ ಇರಲಿಲ್ಲ, ಅಂದ್ರೆ ಗ್ರಾಹಕರ ಮೇಲೆ ಹಾಕುವ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಮಾತು. ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಭರವಸೆ ಗ್ರಾಹಕರಿಗೆ ಆಗಿರುವಂತಹ ಹೆಚ್ಚುವರಿ ಬರ್ಡನ್ ಏನಿದೆ ಅಥವಾ ಹೆಚ್ಚುವರಿ ದರ ಏನಿದೆ ಅದನ್ನ ಕಡಿಮೆ ಮಾಡಿಸ್ತೀವಿ ಅನ್ನುವಂಥದ್ದು. ಆದ್ರೆ ಇದು ಯಾವಾಗ ಆಗುತ್ತೆ ಅನ್ನುವಂಥದ್ದು ಕೂಡ ಸಹಜವಾದ ಪ್ರಶ್ನೆ ಆಗುತ್ತೆ. ಆದ್ರೆ ಇಂತಹ ಒಂದು ಭರವಸೆಯನ್ನ ಈಗ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥದ್ದು. ರಮ್ಯಾ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ತುಂಬ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಅದರಲ್ಲೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗಂತೂ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ನಾವು ಅದನ್ನ ಸಫರ್ ಮಾಡ್ತಾ ಇದ್ದೀವಿ, ಬಟ್ ಹೇಳೋರು ಗೌರ್ಮೆಂಟ್ಗೆ ಹೇಳೋದ್ರಂತೂ ಏನೂ ಯೂಸ್ ಇಲ್ಲ. ಅವರು ತಂಪಾಡಿಗೆ ಅವ್ರು ತಾವು ಜಾಸ್ತಿ ಮಾಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದರೆ ಕಾಂಗ್ರೆಸ್ ಇದ್ದಾಗ ನಾವು ಹೆಂಗೋ ಬದುಕ್ತಾ ಇದ್ವಿ, ಈಗಂತೂ ನಮ್ಮದು ಪರಿಸ್ಥಿತಿ ತುಂಬ ಅಂದರೆ ತುಂಬ ಹದಗೆಟ್ಟೋಗಿದೆ. ಎಲ್ಲರೂ ಹೇಳ್ತಾರೆ ಮೋದಿಯವ್ರು ಬಂದರೆ ತುಂಬ ಅದು ಮಾಡ್ತಾಯಿದ್ರೆ ಮಾಡ್ತಾರೆ, ಓಕೆ ಇನ್ ಫ್ಯೂಚರ್ ಮಾಡ್ತಾರೆ, ಬಟ್ ಈಗ ನಾವು ಬದುಕೋದು ಹೆಂಗೆ? ನಾವು ಬದುಕಬೇಕು ಈಗ, ನಾವು ಈಗ ಬದುಕಿದ್ರೆ ತಾನೇ ಮುಂದೆ ಫ್ಯೂಚರ್ ನಾವು ಇದನ್ನು ಮಾಡೋದು. ಅವ್ರು ಏನು ಮಾಡ್ತಾಯಿದ್ದಾರೋ ಅದು ಅವ್ರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಬಟ್ ಈಗ ನಾವು ಅಂತೂ ತುಂಬ ಬದುಕೋದು ತುಂಬ ಕಷ್ಟ ಆಗಿದೆ. ಮಕ್ಕಳಿಗೆ ಊಟಕ್ಕೆ ಒಂದು ಏನಾರು ಏನೋ ತರಬೇಕಂದ್ರೂ ತುಂಬ ಯೋಚನೆ ಮಾಡಬೇಕು. ಸೊ ಗೊತ್ತಿಲ್ಲ ಸರ್ ಮುಂದೆ ಹೆಂಗೆ ಅಂತ. ಕಡಿಮೆ ಮಾಡಿದ್ರೆ ಒಳ್ಳೆಯದು, ಗೌರ್ಮೆಂಟ್ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಯಾವ ಸರ್ಕಾರ ಬಂದರೂ ಯಾರೂ ಏನೂ ಮಾಡೋದಿಲ್ಲ, ಬಟ್ ಕಾಂಗ್ರೆಸ್ ಇದ್ದಾಗ ಎಲ್ಲರೂ ಬದುಕ್ತಿದ್ವಿ, ಅವರು ಬದುಕ್ತಿದ್ರು ನಾವು ಬದುಕ್ತಿದ್ವಿ. ಇವ್ರು ಬಂದಿದ್ದಾರೆ ಬಂದಿದ್ದಾರೆ ಎಲ್ಲ ಜಾಸ್ತಿ ಅಂತ ಅವಾಗ ಸ್ಟ್ರೈಕ್ಗಳನ್ನ ಮಾಡಿದ್ರು. ಈಗ ಒಬ್ಬರು ಸ್ಟ್ರೈಕ್ ಮಾಡೋಕ್ಕೆ ಬರ್ತಾ ಇಲ್ಲ, ನಾಳೆಯಿಂದ ಹಾಲು ಬೆಲೆ ಜಾಸ್ತಿ ಆಗುತ್ತೆ. ಇದು ಏನು ಮಾಡೋದು, ಏನು ತಿನ್ನೋದು, ದುಡಿಮೆ ಇಲ್ಲ. ಫಸ್ಟ್ ಆಫ್ ಆಲ್ ದುಡಿಮೆ ಇಲ್ಲ. ಎಲ್ಲ ದೊಡ್ಡದಾಗಿ ದುಡಿಮೆ ಕೊಡಿಸ್ತೀನಿ ಅಂತ ಬಂದರು ಕೆಲಸ ಕೊಡಿಸ್ತೀನಿ ಅಂತ. ಇವಾಗ ಬೀದಿ ಕುಡಿಸೋಕ್ಕೂ ಕೆಲಸ ಇಲ್ಲ. ಸೊ ಗೌರ್ಮೆಂಟ್ ಏನು ಆ್ಯಕ್ಷನ್ ತಗೊಳುತ್ತೋ ಅದು ಅವ್ರ ಮೇಲೆ. ಆಲ್ರೆಡಿ ಪೆಟ್ರೋಲು ಗ್ಯಾಸು ಎಲ್ಲ ಹೈಕ್ ಮಾಡಿದ್ದಾರೆ, ತಿನ್ನೋ ಐಟಮ್ಸ್ ಮೇಲೂ ಇದು ಮಾಡಿದ್ರೆ ಜನರು ಹೇಗೆ ಜೀವನ ಮಾಡೋದು? ಅಟ್ಲೀಸ್ಟ್ ಈ ಫುಡ್ ಐಟಮ್ಸ್ನಾದರೂ ಅವ್ರು ಬಿಡಬೇಕಲ್ವಾ ಸರ್ಕಾರ? ಅದ್ರ ಮೇಲೂ ಕಣ್ಣಾಕಿ ಅದ್ರ ಮೇಲೂ ಟ್ಯಾಕ್ಸ್ ಹಾಕಿದ್ರೆ ಹೆಂಗೆ ಜೀವನ ಮಾಡೋಕ್ಕಾಗತ್ತೆ?
ಬಹಳ ಕಷ್ಟ ಆಗುತ್ತೆ. ಆಕ್ಚುಲಿ ಕೋವಿಡ್ ಆದ್ಮೇಲೆ ಇನ್ನು ಕಡಿಮೆ ಮಾಡಬೇಕು, ಜನರು ಬಹಳ ಸಫರ್ ಮಾಡಿದ್ದಾರೆ ಈ ಲಾಕ್ಡೌನ್ ಇಂದ. ಆದ್ರೆ ಅವರು ಆ ತರ ಯೋಚನೆ ಮಾಡ್ತಾ ಇಲ್ಲ ಸರ್ಕಾರ, ಇನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಅವ್ರದ್ದು ಟ್ಯಾಕ್ಸಸ್ ಆ ಪೀರಿಯಡ್ ಅಲ್ಲಿ ಅವ್ರಿಗೇನು ಲಾಸಸ್ ಆಗಿದೆಯೋ ಅದು ತುಂಬಿಸ್ಕೊಳ್ತಾ ಇದೆಯೇ ಹೊರತು ಜನರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅದನ್ನ ಕಡಿಮೆ ಮಾಡಬೇಕು. ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಆದಷ್ಟು ಅಟ್ ಲೀಸ್ಟ್ ಫುಡ್ ಐಟಮ್ಸ್ ಮೇಲಾದ್ರೂ ಟ್ಯಾಕ್ಸ್ ಹಾಕ್ಬೇಡಿ, ಜನರಿಗೆ ತಿನ್ನೋದಿಕ್ಕಾದ್ರೆ ಅವಕಾಶ ಮಾಡಿಕೊಡಿ ಅಷ್ಟೇ. ಈಗ ಆಯಿಲ್ ತಗೊಳ್ಳಿ, ಸನ್ಫ್ಲವರ್ ಆಯಿಲ್ 100 rupees ಇತ್ತು, ನಾವ್ ಇಟ್ ಈಸ್ ಕಾಸ್ಟಿಂಗ್ 185-190. ಸೊ ಮಸ್ತು ಜಾಸ್ತಿ ಆದರೆ ಇಟ್ಸ್ ಅ ಬಿಗ್ ಬರ್ಡನ್ ಫಾರ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಟು ಸರ್ವೈವ್. ಅಕ್ಕಿ, ಗೋಧಿ, ಆಯಿಲ್ಲು, ಹಾಲು, ಮೊಸರು ಆದರೆ ಸೊ ಅನದರ್ 5,000 rupees ಬರ್ಡನ್ ಫಾರ್ ಫ್ಯಾಮಿಲಿ ಮೆಂಬರ್. ಮೇಡಮ್, ಹಾಲಿನ ಮೇಲೆ GST ಅಂದರೆ ಅದು ತಪ್ಪಾಗುತ್ತೆ, ಯಾಕೆಂದರೆ ದಿನ ಬಳಕೆ ಮಾಡುವಂಥ ವಸ್ತು ಇದಾಗಿದೆ. ಇಪ್ಪ ಕೊರೋನಾ